ಬಿಇಒ ವಿರುದ್ಧ ಪ್ರಗತಿಪರ ಸಂಘಟನೆಗಳ ಮುಖಂಡರ ಆಕ್ರೋಶ. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಮುಖಂಡರು, ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ವತಿಯಿಂದ ನವೀನ್ ಜಿ ಕೃಷ್ಣ ಎಂಬುವರು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾನಿಗಳಿಗೆ ಸ್ಪಂದಿಸದೆ ಅವರಿಗೆ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ ಎಂದು ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ದೂರಿದ್ದಾರೆ. ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವೂ ಸಹ ಶಾಲಾ ಅಭಿವೃದ್ಧಿಯ ಭಾಗದಲ್ಲಿದ್ದು, ಇದಕ್ಕೆ ಹಿಂದಿನ ಬಿಇಒ ಅಧಿಕಾರಿಗಳು ಅನುಮತಿ ನೀಡಿ ಕ್ರಿಯಾಯೋಜನೆ ಮತ್ತು ಶಾಲಾ ಅಭಿವೃದ್ಧಿ ಕಾಮಗಾರಿಯ ನೀಲಿನಕ್ಷೆಗೂ ಸಹ ಅನುಮೋದನೆಯನ್ನು ಆದೇಶಿಸಿದ್ದರೂ, ಈಗಿನ ಬಿಇಒ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ ಎಂದು ಬಿಇಒ ವಿರುದ್ಧ ಮುಖಂಡರು ಗರಂ ಆಗಿದ್ದಾರೆ. ಶಾಲಾ ಅಭಿವೃದ್ಧಿಗೆ ಮತ್ತು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸದ ಬಿಇಒ ಉಮಾದೇವಿ ವಿರುದ್ಧ ಇದೇ ತಿಂಗಳು 12ರಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದ್ದಾರೆ. ವರದಿ ಸಿನಾಟಿ, ಸ್ಟಾರ್ ನ್ಯೂಸ್ 1 ಕನ್ನಡ, ಚಿಂತಾಮಣಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲು ಕಟ್ಟಿರುವಂತಹ ಕಲ್ಲು ಕಟ್ಟಡವನ್ನು ಧ್ವಂಸಗೊಳಿಸಬೇಕು, ಆ ಕಲ್ಲು ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂತ ಮುನ್ನಪ್ಪ ಅನ್ನೋ ಹೆಡ್ ಮಾಸ್ಟರ್ ಮೇಲೆ ಬಿಒ ಮತ್ತು ಡಿಡಿಪಿ ಅವರು ಸುಮಾರು ಸರ್ತಿ ಒತ್ತಡ ತರ್ತಾರೆ. ಅವರು ಒಂದು ಸರ್ತಿ ಹೇಳ್ತಾರೆ, ಇದೇ ಹಿಂದೆ ಇದ್ದ ಬಿಒ ಅನುಮೋದನೆ ಕೊಟ್ಟಿರೋದ್ರಿಂದ ಇದನ್ನು ತೆರವು ಮಾಡಕ್ಕೆ ಬರೋದಿಲ್ಲ, ಹಂಗಾಗಿ ನಾನು ತೆರವುಗೊಳಿಸೋದಿಲ್ಲ, ಅದೇನಿದ್ರು ತಮ್ಮ ಲೆವೆಲಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಮುಂದುವರೆದು ನಮಗೆ ನೀವು ಇನ್ನೂ ಹೆಚ್ಚಿನ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ ನಾವು ಎಜುಕೇಷನ್ ಕಮಿಷನರ್ ಕೂಡ ಒಂದು ಮನವಿಯನ್ನು ಕೊಡ್ತೀವಿ, ಅವರು ಆ ಮನವಿಯನ್ನು ಸ್ವೀಕರಿಸಿ ನಿಮ್ಮ ಪರಿಧಿಯಲ್ಲೇ ಡಿಡಿಪಿ ಮತ್ತು ಪಿಒ ಅವ್ರ ಪರಿಧಿಯಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಅನುಮತಿ ಕೊಡಬೇಕು ಅಂತೇಳಿ ಅವರೊಂದು ಲೆಟರ್ ಕೂಡ ಮಾಡ್ತಾರೆ. ಆ ದಾಖಲೆಗಳು ನಮ್ಮ ಬಂದಿದೆ. ಇದರ ಜೊತೆಗೆ ಏನು ನಮಗೆ ಈ ಅವರು ಹೇಳಿದಂಗೆ ಸುಮಾರು 5-6 ಸರ್ತಿ ಒಂದು 50-51 ನೋಟಿಸ್ ಮುಖ್ಯ ಶಿಕ್ಷಕರು ಕೊಡ್ತಾರೆ ಈ ಆ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ, ಅವ್ರು ಕಾರ್ಯಕರ್ತ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಮುಖ್ಯ ಶಿಕ್ಷಕರನ್ನ ಬೇರೆ ಒಂದು ನೆಪ ಕೊಟ್ಟು ಅವ್ರನ್ನ ಅನಾಮತು ಮಾಡಿದ್ದಾರೆ. ಆ ಅನಾಮತನ್ನು ನಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಿಂಪಡಿಬೇಕು. ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು.